ನಮಸ್ಕಾರ ವೀಕ್ಷಕರೇ, ಹಾಟ್ ಟಚ್ ಅರ್ಪಿಸುವ ಹಾಟ್ ಸೀಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಹಾಟ್ ಸೀಟ್ನ ನಮ್ಮ ಇಂದಿನ ಅತಿಥಿ ಬಸವ ಧರ್ಮ ಪೀಠದ ಜಗದ್ಗುರುಗಳಾದಂತಹ ಮಾತೆ ಮಹಾದೇವಿಯವರು. ಮಾತಾಜಿ, ತಮಗೆ ಹಾಟ್ ಸೀಟ್ಗೆ ಸ್ವಾಗತ. ಶರಣಾರ್ಥಿ. ಯಾವ ಬಸವಣ್ಣನವರು ಜಾತಿ ಭೇದ ಭಾವ ಧರ್ಮ ಎಲ್ಲರನ್ನ ಧಿಕ್ಕರಿಸಿ ಸಮಪಾಲು ಸಮಬಾಳು ಅನ್ನೋದನ್ನ ಪ್ರತಿಪಾದಿಸಿದ್ರು, ಅಂತಹವರ ತತ್ವಗಳನ್ನ ಆದರ್ಶಗಳನ್ನ ಪ್ರತಿಪಾದಿಸಿಕೊಂಡು ಬಂದಿರುವಂತಹ ಮಾತೆ ಮಹಾದೇವಿಯವರು ಈಗ ಧರ್ಮ ಕಲಹವನ್ನ ಸೃಷ್ಟಿಸ್ತಾ ಇದ್ದಾರೆ. ಬಸವಣ್ಣವರು ಸೃಷ್ಟಿ ಮಾಡಿದ್ದು ಒಂದು ಜಾತಿ ಅಲ್ಲ, ಅದನ್ನ ಒಂದು ಜಾತಿಯಾಗಿ ವಿಕೃತಗೊಳಿಸುವಂತಹ ಪ್ರಯತ್ನವನ್ನ ಪಂಚಪೀಠಾಧೀಶರು ಮಾಡ್ತಾ ಇದ್ದಾರೆ. ಇದು ಇಷ್ಟು ಸಿಟ್ಟು ಸಮಾಜಕ್ಕೆ ಯಾಕೆ ಬಂತು ಅಂತಂದರೆ, ಅವ್ರೇನು ಹೇಳಿಕೆಯನ್ನು ಕೊಟ್ಟರು, ವೀರಶೈವ ಒಂದು ಧರ್ಮ, ಲಿಂಗಾಯತ ಅನ್ನೋ ಅದರಲ್ಲ ಒಂದು ಜಾತಿ. ಅಂದರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಂಸ್ಥಾಪಿಸಿಕೊಟ್ಟಂಥ ಲಿಂಗಾಯತ ಧರ್ಮ ಒಂದು ಜಾತಿ. ಧರ್ಮಕ್ಕೂ ಜಾತಿಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬೋದಾ ತಾವು? ಖಂಡಿತ ಹೇಳ್ತೀನಿ. ಬಸವಣ್ಣನವರು ನಾನು ಪ್ರತಿಪಾದಿಸ್ತಾ ಇರುವಂತಹ ಈ ಒಂದು ದೇವರನ್ನ ಕಾಣುವಂತಹ ಮಾರ್ಗ ಏನಿದೆ ಅದು ಒಂದು ಧರ್ಮ ಅಂತ ಹೇಳಿದ್ರ ಅವರು? ಹೌದು, ಒಂದು ಧರ್ಮ. ಜಾತಿಗೂ ಧರ್ಮಕ್ಕೂ ಏನು ವ್ಯತ್ಯಾಸ ಅಂದರೆ, ಜಾತಿ ಹುಟ್ಟುತ್ತಾನೆ ಮನುಷ್ಯನನ್ನು ಮೇಲು ಕೀಳು ಅಂತ ಪರಿಗಣಿಸ್ತಾ ಇದೆ. ಹುಟ್ಟುತ್ತಾನೆ ಒಬ್ಬನು ಬ್ರಾಹ್ಮಣ, ಹುಟ್ಟುತ್ತಾನೆ ಒಬ್ಬ ಶೂದ್ರ, ಈ ರೀತಿ ಜಾತಿ ವಿಂಗಡಣೆ ಮಾಡುತ್ತೆ. ಆದರೆ ಧರ್ಮ ಹಾಗಲ್ಲ. ಮಾನವರೆಲ್ಲರೂ ಸಮಾನರು, ಅವರೆಲ್ಲರೂ ಪರಮಾತ್ಮನ ಮಕ್ಕಳಾಗಲಿಕ್ಕೆ ಅರ್ಹರು ಅಂತ ತಿಳ್ಕೊಂಡು ಧರ್ಮ ಸಂಸ್ಕಾರವನ್ನು ಕೊಟ್ಟು ಬೋಧೆ ಮಾಡುತ್ತೆ. ಧರ್ಮ ಮತಾಂಧತೆಯನ್ನ ಬೆಳೆಸುತ್ತದೆ, ಧರ್ಮ ದೇಶವನ್ನ ಹಾಳು ಮಾಡ್ತಾ ಇದೆ, ಧರ್ಮ ಭಯೋತ್ಪಾದನೆಯನ್ನ ಸೃಷ್ಟಿಸ್ತಾ ಇದೆ. ಮುಸ್ಲಿಂ ದೇಶಗಳನ್ನ ತಾವು ನೋಡಿದ್ರೆ ಅದು ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಅಂತ ಅನ್ಸುತ್ತೆ. ಧರ್ಮ ಅನ್ನುವಂತಹ ಅಪೀಮು ತಲೆಗೇರಿದಾಗ ಯಾವ ಮಟ್ಟಕ್ಕೂ ಕೂಡ ಮನುಷ್ಯ ಇಳಿಯಬಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಯಾಕೆಂದ್ರೆ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅದು ಅಮೃತ, ಪಿತ್ತ ಅಲ್ಲ, ಅಮೃತ. ಅದು ಮಾನವ ಸಮಾಜಕ್ಕೆ ಬೇಕಾಗಿರುವಂಥ ಅತಿ ಮುಖ್ಯವಾದಂಥ ಒಂದು ಮೌಲ್ಯ. ಇಲ್ಲದೇ ಇದ್ದರೆ ಮನುಷ್ಯ ಅನಾಗರಿಕನಾಗಿ ಪಶುವಿಗಿಂತಲೂ ಕೀಳಾಗಿ ವರ್ತಿಸುವಂಥ ಸಂಭವ ಇತ್ತು. ಧರ್ಮದ ಪಿತ್ತ ನೆತ್ತಿಗೇರಿರೋದಕ್ಕೆ ರಂಭಾಪುರಿ ಶ್ರೀಗಳ ಪ್ರತಿಕೃತಿಯನ್ನು ದಹಿಸಿ ಅವರ ಒಂದು ಫೋಟೋವನ್ನು ಕಾಲ್ ಕೆಳಗಡೆ ಹಾಕಿ ತುಳಿದಿದ್ದು ತಮ್ಮ ಭಕ್ತರು, ತಮ್ಮ ಅನುಯಾಯಿಗಳು. ಅದು ಪಿತ್ತ ಅಲ್ವಾ? ಅದು ಧರ್ಮದ ಪಿತ್ತ. ನಿಜ ನಿಜ. ಆದರೆ ಅದು ಏನಾಗಿದೆ ಅಂದರೆ, ನನಗನ್ಸೋ ಮಟ್ಟಿಗೆ ನಿನ್ನೆ ದಿನ ನಾವೊಂದು ಚಳವಳಿಯನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ ಧಾರವಾಡದಲ್ಲಿ. ಅದನ್ನು ಚಾಲನೆ ಕೊಟ್ಟು ನಾನು ಗಾಡಿ ಹತ್ತಿ ಬೆಂಗಳೂರು ಕಡೆ ಹೊರಟು ಬಿಟ್ಟೆ. ನಾನು ಏನು ಪ್ರತಿಭಟನೆ ಅಂದ್ರೆ, ಬೀದಿಯಲ್ಲಿ ನಿಂತ್ಕೊಂಡು ಧಿಕ್ಕಾರಕ್ಕೆ ಹೋಗೋದ, ಹಾದಿ ಬೀದಿ ರಂಪ ಮಾಡೋದ? ಬಸವಣ್ಣನವರ ತತ್ವಗಳು ಅದನ್ನೇ ಹೇಳ್ತಾ ಇದಾವ. ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ದು ವಿಚಾರ ಮಂಥನಕ್ಕೆ, ಅಲ್ಲಿ ಚರ್ಚೆಗೆ. ಈ ರೀತಿ ಬೀದಿಯಲ್ಲಿ ನಿಂತು ಜಗಳ ಮಾಡಿ ಅಂತ ಅಲ್ಲ ಬಸವಣ್ಣನವರು ಹೇಳ್ಕೊಟ್ಟರು. ನಮ್ಮ ಧರ್ಮದಲ್ಲಿ ಗಣಾಚಾರ ಅಂತ ಒಂದು ತತ್ವ ಇದೆ. ಆ ಗಣಾಚಾರ ತತ್ವದ ಪ್ರಕಾರ ಅನ್ಯಾಯ ನಡೆದಲ್ಲಿ ಅಸತ್ಯವನ್ನ ಯಾರಾದರೂ ಸ್ಥಾಪಿಸ್ತಾ ಇದ್ರೆ ಕಣ್ಣು ಮುಚ್ಚಿಕೊಂಡು ನೋಡಿಕೊಂಡು ಏಡಿಯಂತೆ ಕುಳಿತುಕೊಳ್ಬಾರ್ದು. ಅನ್ಯಾಯವನ್ನ ಅಸತ್ಯವನ್ನ ಸತ್ಯದ ಬಲದಿಂದ ವಿರೋಧಿಸಬೇಕು. ಇದು ನಮ್ಮ ಧರ್ಮದಲ್ಲಿ ಆಚಾರಗಳಲ್ಲಿ ದೈಹಿಕ ಬಲನ, ದೈಹಿಕ ಪ್ರದರ್ಶನ, ದೈಹಿಕ ಅಲ್ಲ. ಬಸವಣ್ಣನವರು ಯಾಕೆ ಅನುಭವ ಮಂಟಪವನ್ನ? ಅಲ್ಲ ಅಲ್ಲ, ಒಂದ್ ನಿಮಿಷ. ದೈಹಿಕ ಬಲ ಅಂದ್ರೆ ಯಾರ ಮೇಲೂ ಹಲ್ಲೆ ಮಾಡ್ಲಿಕ್ಕೆ ಹೋಗಿಲ್ಲ, ಅಥವಾ ಯಾರನ್ನು ಹೊಡೆದಿಲ್ಲ ಬಿಡದಿಲ್ಲ. ನಮ್ದು ಸಂಸ್ಕೃತಿ ಅಲ್ವೇ ಅಲ್ಲ. ಇಲ್ಲೇನಂದ್ರೆ ಪ್ರತಿಭಟನೆ, ನಮ್ಮ ಶಕ್ತಿಯಿಂದ, ವಾಕ್ಶಕ್ತಿಯಿಂದ ಈ ಅನ್ಯಾಯವನ್ನು ನಾವು ಪ್ರತಿಭಟಿಸ್ತೀವಿ. ಇಲ್ಲದೆ ಇದ್ರೆ ಅನ್ಯಾಯವನ್ನ ಅನ್ಯಾಯ ಅಂತ ಗುರುತಿಸೋದಾದ್ರೂ ಹೇಗೆ? ತತ್ವ ಸಿದ್ಧಾಂತಗಳ ಮೇಲೆ ಚರ್ಚೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಇವತ್ತು ಬಂದಿರೋದು ಏನು ಸಮಸ್ಯೆ ಅಂದ್ರೆ, ನಾವು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀವಿ ವೀರಶೈವ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ, ಅದು ಕೇವಲ ಒಂದು ಸಪ್ತಶೈವಗಳಲ್ಲಿ ಒಂದಾದಂಥ ಕಲ್ಟ್, ಒಂದು ಮತ. ಲಿಂಗಾಯತ ಅನ್ನೋದು ಸಮಾನತೆಯನ್ನು ಬೋಧೆ ಮಾಡುವಂಥ ಒಂದು ಧರ್ಮ, 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಕೊಡಲ್ಪಟ್ಟಂಥ ಧರ್ಮ. ಆದ್ದರಿಂದ ನೀವು ಇವೆರಡನ್ನು ಸೇರಿಸ್ಬೇಡ್ರಿ, ವೀರಶೈವ ಲಿಂಗಾಯತ ಎರಡು ಸಮಾನ ಅಲ್ಲ. ಅದರಿಂದ ತಮಗಾಗುವಂತಹ ಅನಾಹುತ ಏನು? ಬಹಳ ಅನಾಹುತ. ಶೋಷಿತರ ಪರವಾಗಿ ದನಿಯನ್ನ ಎತ್ತೋದಕ್ಕೋಸ್ಕರ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಅದನ್ನ ಬಿಟ್ಬಿಟ್ಟು ನೀವು ನಮ್ಮನ್ನ ಲಿಂಗಾಯತ ಧರ್ಮ ಅಂತ ಯಾಕೆ ವಿಂಗಡಣೆ ಮಾಡ್ತೀರಾ, ವೀರಶೈವರು ಉತ್ತಮರು ಅಂತ ಯಾಕೆ ಹೇಳ್ತೀರಾ ಅಂತ ಬೀದಿ ಜಗಳ ಮಾಡಿ ಅಂತ ಅಲ್ಲ. ಇಲ್ಲ ಇಲ್ಲ, ಉತ್ತಮರು ಮಧ್ಯಮರು ಪ್ರಶ್ನೆ ಇಲ್ಲ. ಇರೋದೇ ವೈಯಕ್ತಿಕ ದ್ವೇಷ. ತಮಗೂ ಮತ್ತು ಪೀಠಾಧ್ಯಕ್ಷರ ನಡುವೆ ಬಂದಿರುವಂತದ್ದು ಯಾರು ಉತ್ತಮರು ಅನ್ನುವಂತ ಸ್ವಹಿತಾಸಕ್ತಿಯ ಜಗಳ. ಇಲ್ಲ ಇಲ್ಲ, ತಪ್ಪು ತಪ್ಪು ವಿಚಾರಗಳನ್ನು ಹೇಳ್ತಾ ಇದ್ದೀರಿ ನೀವು.
ಇಲ್ಲಿ ವೈಯಕ್ತಿಕವಾದ ಹಿತಾಸಕ್ತಿ ಅವರಿಗೂ ಇಲ್ಲ ನಮಗೂ ಇಲ್ಲ. ಗುರು ವಿರಕ್ತರ ನಡುವೆ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯಗಳಿವೆ. ಅವರು ಹೊಡೆದಾಡ್ತಾ ಇದ್ದಾರೆ, ಬಡದಾಡ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ಆ ವಿವಾದ ಇದೆ. ಇವರ ಥರ್ಡ್ ಪಾರ್ಟಿ, ಹೌ ಕ್ಯಾನ್ ಯು ಎಂಟ್ರಿ ಇನ್ ದಿಸ್? ನಾವು ನೇರವಾಗಿ ಬಸವಣ್ಣವರ ಅನುಯಾಯಿಗಳು, ಬಸವಣ್ಣವರ ತತ್ವಗಳಿಗೆ ಎಲ್ಲಿ ಅಪಚಾರ ಆಗುತ್ತೋ ಅಲ್ಲಿ ವಿರೋಧಿಸಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ. ಮತಾಂಧತೆಯಿಂದಲ್ಲ, ನಾವು ಅನೇಕ ರೀತಿಯಿಂದ ತಾತ್ವಿಕವಾಗಿ ತಾರ್ಕಿಕವಾಗಿ ಚರ್ಚೆ ಮಾಡಿ ಹೇಳ್ತಾ ಇದ್ದೀವಿ. ಲಿಂಗಾಯತ ಧರ್ಮ ನೋಡಿ, ಈಗ ಅವರಿಗೆ ಕಾಲಕ್ಕೆ ಅದರಿ ಜಗಳ ತೆಗಿ ಅಂತ ಯಾರು ಹೇಳಿದ್ರು? ಮೊದಲು ಶುರು ಮಾಡಿದವರು ಕೇದಾರ ಶ್ರೀಗಳು. ಬಸವಣ್ಣ ಗುರುವಲ್ಲ, ಇವತ್ತು ಬಸವಣ್ಣವರನ್ನ ವಿಶ್ವಗುರು ಅಂತ ಎಲ್ಲರೂ ಮನ್ನಿಸ್ತಾ ಇರುವಾಗ, ಇಂಗ್ಲೆಂಡ್ನಲ್ಲಿ ಕೂಡ ಬಸವಣ್ಣನವರ ಒಂದು ಪ್ರತಿಮೆ ಸ್ಥಾಪನೆ ಆಗ್ತಾ ಇರುವಾಗ, ತಾವು ಬಸವ ನಿಂದನೆ ಮತ್ತು ಬಸವದ್ರೋಹದ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಮಾತಾಜಿ? ತಾವು ಬಸವದ್ರೋಹಿ ಅಂತಾರೆ. ಬಸವಣ್ಣನವರಿಗಾಗಿ ಬದುಕಿರೋರು ನಾವು, ನಮ್ಮ ತನು ಮನ ಪ್ರಾಣ ಪ್ರತಿಯೊಂದು ಕೂಡ ಅವರಿಗಾಗಿ ಸಮರ್ಪಣೆಯಾಗಿದೆ. ಅವರ ಸಾಹಿತ್ಯವನ್ನು ಪ್ರಚಾರ ಮಾಡಲಿಕ್ಕಾಗಿನೇ ನಾವಿರೋದು. ಅವರ ಸಾಹಿತ್ಯ ಅವರ ವಚನಗಳನ್ನ ತಿರುಚಿದರು, ಅವರ ವಚನಗಳನ್ನ ಅವರ ಸಾಹಿತ್ಯವನ್ನ ತಿರುಚಿದರು. ತಮಗೆ ಲಿಂಗಾನಂದವೆಂಬ ಹೆಸರು ಅಷ್ಟು ಅತೀವವಾದಂತಹ ಪ್ರೀತಿ ಪಾತ್ರವಾಗಿದ್ದರೆ 100,000 ವಚನಗಳನ್ನ ತಮ್ಮದೇ ಹೆಸರಿನಲ್ಲಿ ಬರೀರಿ. ಆದ್ರೆ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಬಸವಣ್ಣನವರಂತಹ ವಚನಗಳನ್ನ ಕೂಡಲ ಸಂಗಮ ದೇವ ಅನ್ನೋದನ್ನ ತೆಗೆದುಬಿಟ್ಟು ತಾವು ಲಿಂಗ ದೇವ ಅಂತ ಮಾಡ್ತಿರಲ್ಲ, ಇದು ತಾವು ಬಸವಣ್ಣನಿಗೆ ಬಗೆದಂತಹ ದ್ರೋಹ ಅಲ್ವಾ? ದ್ರೋಹ ಅಲ್ಲ, ಮಹಾನ್ ಸಂಶೋಧನೆ ಮತ್ತು ಕೊಡುಗೆ. ಸರಿಯಾಗಿ ಕೇಳ್ಕೊಳ್ಳಿ, ನಾ ಪೂರ್ತಿ ಹೇಳೋದು. ಇದು ಒಂದು ಮಹಾನ್ ಸಂಶೋಧನೆ ಮತ್ತು ಕೊಡುಗೆ. ಅಲ್ಲಿ ಲಿಂಗಾನಂದ ಅನ್ನೋ ಶಬ್ದ ಬಂದಿಲ್ಲ, ಲಿಂಗ ದೇವ ಶಬ್ದ ಬಂದಿದೆ. ನಮ್ಮ ಗುರುಗಳು ಲಿಂಗಾನಂದ ಶಿಷ್ಯ, ಆದ್ರಿಂದ ತಾವು ಆ ಪದವನ್ನ ಬಳಸಿ ಕೂಡಲ ಸಂಗಮ ದೇವ ಅನ್ನುವಂತಹ ಅಂಕಿತವನ್ನ ಮೂಲೆ ಗುಂಪು ಮಾಡಿದ್ರಿ. ಇಲ್ಲ, ಮೂಲೆ ಗುಂಪು ಅಲ್ಲ, ಬಸವದ್ರೋಹ. ಬಸವದ್ರೋಹ ಅಲ್ಲ, ಬಸವಣ್ಣವರಿಗೆ ಕೊಟ್ಟಂತ ಶ್ರೇಷ್ಠವಾದ ಕೊಡುಗೆ. ಮುಂದಿನ ದಿನಗಳಲ್ಲಿ ನನ್ನ ಸಂಶೋಧನೆಯನ್ನ ಬಹಳ ಜನ ಮೆಚ್ಕೊಳ್ತಾರೆ ಅನ್ನೋದನ್ನ ಅಭಿಮಾನದಿಂದ ನಾನು ಈಗಲೇ ಹೇಳಿದ್ದೀನಿ. ತಮ್ಮ ಸಂಶೋಧನೆಯನ್ನ ಮೆಚ್ಕೊಳ್ಳೋಕೆ ಯಾರು ರೆಡಿ ಇಲ್ಲ? ಎಲ್ಲ ಯಾರು ರೆಡಿ ಇಲ್ಲ ಅನ್ನೋ ಶಬ್ದ ಹೇಳಬೇಡಿ. ಇವತ್ತು ಜನಗಳಿಗೆ ಮನವರಿಕೆ ಆದ ನಂತರ ಲಕ್ಷಾಂತರ ಜನ ಒಪ್ಕೊಂಡಿದ್ದಾರೆ, ಇವತ್ತು ಅದನ್ನೇ ಪಾಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ, ಅಲ್ಲಿ ಬಹುದೇವತೋಪಾಸನೆ ಇತ್ತು. 21ನೇ ವಯಸ್ಸಿಗೆ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ಆ ಸಾಕ್ಷಾತ್ಕಾರದ ಪ್ರತಿಫಲವೇ ಲಿಂಗದೇವ. ಸಾಕ್ಷಾತ್ಕಾರದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ವಚನಗಳಲ್ಲಿ ಆಧಾರ, ತಮ್ಮ ಸಂಶೋಧನೆಗಳಲ್ಲಿ ವಚನಗಳಲ್ಲಿ ಎಲ್ಲಿದೆ ಹೇಳಿ, ಒಂದು ಲೈನ್ ಹೇಳಿ. ಖಂಡಿತ, ಲಿಂಗದೇವನ ಪೂಜಿಸಿ ಕುಲವನರಸುವರೇ. ಏನು ಬಸವಣ್ಣವ್ರು ಹೇಳ್ತಾರೆ, ಲಿಂಗದೇವನ ಪೂಜಿಸಿ ಕುಲವನರಸುವರೇ, ಹೊತ್ತಾರ ಎದ್ದು ಲಿಂಗದೇವನ ದೃಷ್ಟಿಯಾರೆ ನೋಡದವನ, ಬಾಳುವೇನವನ ಬೀಳುವೇನವನ ಸಂಸಾರವೇನವನ. ಇದು ಒಂಬತ್ತಾರೆ ಅಲ್ಲ ಸಂಗಮ ದೇವ ಅಲ್ಲಿ, ಹಂಗಿದ್ರೆ ಲಿಂಗದೇವ ಅಂತಾನೆ ಎಂಡ್ ಮಾಡಬಹುದಾಗಿತ್ತಲ್ಲ. ಆ ಪರಮಾತ್ಮನನ್ನ ಬಸವಣ್ಣನವರು ಲಿಂಗ ಲಿಂಗದೇವ ಅನ್ನುವ ಪದದಿಂದ ಕರೆದಿದ್ದಾರೆ. ಸುಮ್ಸುಮ್ನೆ ಅಪಪ್ರಚಾರ ಮಾಡ್ಲಿಕ್ಕೆ ನೀವೇ ಸ್ವರಚಿತ ವಚನಗಳಿಗೆ ಲಿಂಗದೇವ ಅಂತ ಅಂಕಿತ ಇಟ್ಕೊಳ್ಳಿ. ಬಸವಣ್ಣನವರು ರಚಿಸಿದಂತಹ ವಚನಗಳಿಗೆ ತಾವೇ ಅವರು ಅಂಕಿತವನ್ನ ಕುಡಲ ಸಂಗಮ ದೇವ ಅಂತ ಕೊಟ್ಟಿದ್ದನ್ನ ಎಡಿಟ್ ಮಾಡಿಬಿಟ್ಟು ನಿಮ್ದನ್ನ ನೀವು ಸೇರಿಸ್ತೀರಂದ್ರೆ ನಿಮ್ ಕೊಟ್ಟರು ಆ ರೈಟ್ಸ್ ನ? ಯಾಕೆಂದ್ರೆ ನನಗೆ ಆ ರೈಟ್ ಇದೆ. ಹೆಂಗಿದೆ? ಬಸವಣ್ಣನವ್ರನ್ನ ಗುತ್ತಿಗೆಗೆ ತಗೊಂಡಿದ್ದೀರಾ ತಾವು? ಗುತ್ತಿಗೆ ಅಂತ ಅಲ್ಲ, ಬಸವಣ್ಣನವರ ಪ್ರೀತಿ ಪಾತ್ರಳಾದ ಮಗಳ ನಾನು. ಏನು ಬಸವಾತ್ಮಜಿ ಅಂತ ಹೆಸರಿಟ್ಕೊಂಡಿದ್ದಾನೆ. ಅವರು ನನ್ನ ಸರ್ವಸ್ವ, ನನ್ನ ಹೃದಯದಲ್ಲಿ ಕುಳಿತುಕೊಂಡು ಅವರು ಅನೇಕ ವಾಣಿಗಳನ್ನು ಇವತ್ತು ಕೊಟ್ಟಿದ್ದಾರೆ. ಇದೊಂದೇ ಅಲ್ಲ, ಬಹಳ ವಿಷಯಗಳಲ್ಲಿ ಹೊಸ ಬದಲಾವಣೆ ಮಾಡಿದ್ದಾರೆ. ವೈಚಾರಿಕತೆಯ ಬಗ್ಗೆ ಮಾತಾಡುವಂತಹ ಮಾತಾಜಿ ಅವರು ಅಶರೀರ ವಾಣಿ ಮತ್ತು ತಮ್ಮ ಮನಸ್ಸಿನಲ್ಲಿ ಯಾವ್ದಾವುದೋ ವಾಣಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಐ ವಿಲ್ ಕಮ್ ಬ್ಯಾಕ್, ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಹಾಟ್ ಸೀಟ್ ಮುಂದುವರಿಯುತ್ತೆ.